ನಮಸ್ತೆ ಫಿಲ್ಮಿ ಬಿಟ್ಗೆ ಸ್ವಾಗತ ನಾನು ಚರಿತಾ ಪಟೇಲ್ ಎಸ್ ನಿನ್ನೆ ಬಿಗ್ ಬಾಸ್ ಮನೆಯ ಒಂದಿಷ್ಟು ಹೈಲೈಟ್ಸ್ ಬಗ್ಗೆ ಹೇಳೋದಾದ್ರೆ ಸೊ ಮೊನ್ನೆನೆ ನಾನು ಹೇಳಿದೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ವಿಭಿನ್ನ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ ಸೊ ಎಲ್ಲಾ ಕಂಟೆಸ್ಟೆಂಟ್ ಗಳು ಕೂಡ ತುಂಬಾ ಜೋಶಲಿ ಟಾಸ್ಕ್ ಅನ್ನು ಆಡ್ತಾ ಇದ್ದಾರೆ ಸೊ ನಿನ್ನೆ ಅಂದ್ರೆ ಹೇಳಿದ್ರೆ ಮೊನ್ನೆ ಟಾಸ್ಕ್ ಅಲ್ಲಿ ಒಂದಿಷ್ಟು ಜನ ಔಟ್ ಆಗಿದ್ರು ಸೊ ನಿನ್ನೆ ಉಳಿದಂತ ಕಂಟೆಸ್ಟೆಂಟ್ ಕಂಡು ಅಂತ ಹೇಳಿದ್ರೆ ನೇಹಾ ದರ್ಶ್ ಚಂದ್ರಪ್ಪ ರಾಕೇಶ್ ಅಡಿಗ ಕಾವ್ಯ ಹಾಗೂ ಅರುಣ್ ಅವರು ಉಳಿದಿದ್ರು ಎಸ್ ಬಿಗ್ ಬಾಸ್ ಗೋಲ್ಡ್ ಮೈಂಡ್ ಟಾಸ್ಕ್ ಅಲ್ಲಿ ಶುರುವಿನಲ್ಲಿ ಔಟ್ ಆದವರು ನಿನ್ನೆ ಟಾಸ್ಕ್ ನಲ್ಲಿ ಅಂತ ಹೇಳಿದ್ರೆ ನೇಹಾ ಅವರು ಸೊ ನೇಹಾ ಆದ್ಮೇಲೆ ಅವರ ಟೀಮ್ ಏನಿರುತ್ತೆ ಅಮೂಲ್ಯ ಅನುಪಮಾ ಗೌಡ ಅವರಿಗೆಲ್ಲ ಒಂಥರ ಶಾಕ್ ಆಗುತ್ತೆ ಓ ನೇಹನೇ ಹೋದ್ರು ಅವ್ರ ಒಂಥರ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿದ್ರು ನಮ್ಮ ಟೀಮ್ ಅಲ್ಲಿ ಅನ್ನುವಂಥದ್ನ ಹೇಳ್ತಾರೆ ನೇಹಾ ಔಟ್ ಆಗ್ತಾರೆ ನೇಹಾ ಔಟ್ ಆದ ತಕ್ಷಣ ಮಯೂರಿ ಅವರು ಕೂಡ ಔಟ್ ಆಗ್ತಾರೆ ಸೊ ನೇಹಾ ಔಟ್ ಆದಾಗ ಇವರೆಲ್ಲ ಮಯೂರಿ ಅವರಿಗೆ ಸಪೋರ್ಟ್ ಮಾಡ್ಬೇಕು ಅನ್ನೋ ಸ್ಟ್ಯಾಂಡ್ ತಗೊಳ್ತಾರೆ ಆ ಸಂದರ್ಭದಲ್ಲಿ ಮಯೂರಿ ಕೂಡ ಔಟ್ ಆಗ್ತಾರೆ ಅದಾದ್ಮೇಲೆ ಉಳಿದಂತದ್ದು ಕಾವ್ಯ ಅರುಣ್ ಸಾಗರ್ ದರ್ಶ್ ಚಂದ್ರಪ್ಪ ಹಾಗೂ ರಾಕೇಶ್ ಅಡಿಗ ಅವರು ಉಳಿದಿರ್ತಾರೆ ಸೊ ರಾಕೇಶ್ ಅಡಿಗ ಅವರ ಜೊತೆ ಹೋಗ್ಬಿಟ್ಟು ಎಲ್ಲ ಕಂಟೆಸ್ಟ್ ಅಂದ್ರೆ ಮಹಿಳಾ ಕಂಟೆಸ್ಟೆಂಟ್ ಗಳು ಏನ್ ಇರ್ತಾರೆ ಅವ್ರು ಕೇಳ್ತಾರೆ ಸಪೋರ್ಟ್ ಮಾಡ್ತೀವಿ ನೀವು ಸ್ಟ್ಯಾಂಡ್ ತಗೊಳ್ತೀರಾ ನೀವು ಕ್ಯಾಪ್ಟನ್ ಆಗ್ತೀರಾ ಕೇಳ್ತಾರೆ ಆ ಸಂದರ್ಭದಲ್ಲಿ ರಾಕೇಶ್ ಹೇಳ್ತಾರೆ ನಿನ್ನೆ ಹೇಳಿದ್ರೆ ಔಟ್ ಮಾಡ್ತೀನಿ ಅಂತ ಹೇಳಿ ನಾನು ಕಾವ್ಯಶ್ರೀ ಅವರಿಗೆ ಮಾತು ಕೊಟ್ಟಿದ್ದೀನಿ ಅವರಿಗೆ ಮಾತ್ ಕೊಟ್ಟ ಪ್ರಕಾರ ನಾನು ಹೋಗ್ತೀನಿ ಅವ್ರನ್ನ ನಾನು ಸೇವ್ ಮಾಡ್ಬೇಕು ಸೊ ನನ್ನ ಹತ್ರ ಏನ್ ಗೋಲ್ಡ್ ಇದೆ ನಾನು ಅದನ್ನ ಕಾವ್ಯ ಅವರಿಗೆ ಕೊಡ್ತೀನಿ ಅಂತ ಹೇಳ್ತಾರೆ ಸೊ ಅವರು ಆ ಸಂದರ್ಭದಲ್ಲಿ ರಾಕೇಶ್ ಅವರನ್ನ ಲೆಕ್ಕಕ್ಕೆ ತಗೊಳ್ಳಲ್ಲ ಸೊ ರಾಕೇಶ್ ಅವರನ್ನ ಡ್ರಾಪ್ ಮಾಡ್ತಾರೆ ಅದಾದ್ಮೇಲೆ ಅನು ಮ್ಮ ನೇಹಾ ಮಯೂರಿ ಮತ್ತೆ ದಿವ್ಯಾ ಉರುಡುಗ ಹೋಗ್ಬಿಟ್ಟು ಅರುಣ್ ಸಾಗರ್ ಹತ್ರ ಕೇಳ್ತಾರೆ ಸೊ ನೀವು ಕ್ಯಾಪ್ಟನ್ ಆಗ್ತೀರಾ ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅನ್ನುವಂಥದ್ದನ್ನ ಹೇಳ್ತಾರೆ ಆಗ ಅರುಣ್ ಸಾಗರ್ ಹೇಳ್ತಾರೆ ನಾನು ಕ್ಯಾಪ್ಟನ್ ಆಗಲ್ಲ ನಾನು ಈಗ ವಿಲನ್ ಆಗಿ ಆಟ ಆಡ್ತಾ ಇದ್ದೀನಿ ಸೊ ನನ್ ಕ್ಯಾಪ್ಟನ್ ಆಗಿ ಆಟ ಆಡೋಕೆ ಇಷ್ಟ ಇಲ್ಲ ಸೊ ನೀವು ದರ್ಶನ್ ರಪ್ಪ ಅಥವಾ ರಾಕೇಶ್ ಅವ್ರ ಹತ್ರ ಇನ್ನೊಂದ್ಸತಿ ಹೋಗಿ ಕೇಳಿ ಅನ್ನುವಂಥದ್ದನ್ನ ಹೇಳ್ತಾರೆ ಸೊ ಎಲ್ಲ ಇವರೆಲ್ಲ ರಿಕ್ವೆಸ್ಟ್ ಮಾಡ್ತಾರೆ ಅರುಣ್ ಹತ್ರ ಸೊ ಅರುಣ್ ಅವರು ಒಪ್ಪಲ್ಲ ನನ್ಗೆ ಇಂಟ್ರೆಸ್ಟ್ ಇಲ್ಲ ಕ್ಯಾಪ್ಟನ್ ಆಗಕ್ಕೆ ನಾನು ಇವಾಗಲೇ ಆರಾಮಾಗಿ ಆಟ ಆಡ್ತಾ ಇದ್ದೀನಿ ಅನ್ನುವಂಥದ್ದನ್ನ ಹೇಳ್ತಾರೆ ಸೊ ಅವಾಗ ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ಬಿಗ್ ಬಾಸ್ ಒಂದು ಟಾಸ್ಕ್ ಅನ್ನ ಕೊಡ್ತಾರೆ ಆ ಟಾಸ್ಕ್ ಅಲ್ಲಿ ಯಾರ ಹತ್ರ ಹೆಚ್ಚು ಗೋಲ್ಡ್ ಇರುತ್ತೆ ಅವರು ಹೋಗ್ಬಿಟ್ಟು ಆ ಗೋಲ್ಡ್ ವಿಸರ್ಜಕರಿಗೆ ಕೊಟ್ರೆ ನೀವು ಕ್ಯಾಪ್ಟನ್ಸಿ ಟಾಸ್ಕ್ ಎಂಟ್ರಿ ಕೊಡ್ಬೋದು ಹೇಳ್ತಾರೆ ಆ ಮಹಿಳಾ ಮಹಿಳೆಯರೆಲ್ಲ ಸೇರ್ಬಿಟ್ಟು ಹೆಚ್ಚು ಗೋಲ್ಡ್ ಅನುಪಮ ಗೌಡ ಹತ್ರ ಇರುತ್ತೆ ಸೊ ಅನುಪಮಾ ಗೌಡ ಅವರು ನಾನು ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಆಗ್ತೀನಿ ಅನ್ನುವಂಥದ್ದನ್ನ ಹೇಳ್ಬಿಟ್ಟು ಅವರು ಎಂಟರ್ ಎಂಟ್ರಿ ಕೊಡ್ತಾರೆ ಅಂತ ಹೇಳ್ಬೋದು ಅದ್ರ ಜೊತೆಗೆ ಮೊನ್ನೆ ಟಾಸ್ಕ್ ನಲ್ಲಿ ದೀಪಿಕಾ ದಾಸ್ ಅವರಿಗೆ ಒಂದು ಸೂಪರ್ ಪವರ್ ಸಿಕ್ಕಿರುತ್ತೆ ಸೊ ದೀಪಿಕಾ ದಾಸ್ ಅವರು ಕೂಡ ನಿನ್ನೆ ಕ್ಯಾಪ್ಟನ್ ಸಿ ಎಂಟ್ರಿ ಕೊಡ್ತಾರೆ ಅಂತ ಹೇಳ್ಬೋದು ಈ ಸಂದರ್ಭದಲ್ಲಿ ದಶ್ಚಂದ್ರಪ್ಪ ಹೋಗ್ಬಿಟ್ಟು ರಾಕೇಶ್ ಅಡಿಗ ಮೇಲೆ ಬೆಟ್ ಕಟ್ಟಿ ರಾಕೇಶ್ ಅವರನ್ನ ಔಟ್ ಮಾಡ್ತಾರೆ ಅದೇ ಸಂದರ್ಭದಲ್ಲಿ ಕಾವೇಶ್ರೀ ಹೋಗ್ಬಿಟ್ಟು ದಶ್ಚಂದ್ರಪ್ಪ ಮೇಲೆ ಒಂದ್ ಗ್ರಾಮ್ಗೆ ಗೆ ಬೆಟ್ ಕಟ್ಬಿಟ್ಟು ಔಟ್ ಮಾಡ್ತಾರೆ ಸೊ ಉಳಿದ ಕಂಟೆಸ್ಟೆಂಟ್ ಗಳು ಕ್ಯಾಪ್ಟನ್ಸಿ ಟಾಸ್ಕ್ ಆಡೋಕೆ ಒಂದು ಅನುಪಮ ಗೌಡ ದೀಪಿಕಾ ದಾಸ್ ಹಾಗೂ ಕಾವೇಶ್ರೀ ಕೊನೆಯದಾಗಿ ಉಳಿತಾರೆ ಸೊ ಕ್ಯಾಪ್ಟನ್ಸಿ ಟಾಸ್ಕ್ ಆಡೋಕೆ ಮೂರು ಜನ ಮಾತ್ರ ಇರಬೇಕಾಗುತ್ತೆ ಸೊ ನಿಧಿ ಶೋಧಕರು ಪ್ಲಸ್ ಒಬ್ರು ವಿಸರ್ಜಕರು ಆಗಿರ್ಬೇಕಾಗುತ್ತೆ ಸೊ ಇವ್ರು ಮೂರು ಜನ ನಿಂತ್ಕೊಂಡು ಡಿಸ್ಕಸ್ ಮಾಡ್ತಾರೆ ಕಾವ್ಯಶ್ರೀ ದೀಪಿಕಾ ದಾಸ್ ಹಾಗೂ ಅನುಪಮ ಡಿಸ್ಕಸ್ ಮಾಡಿದಾಗ ಕಾವೇಶ್ರೀ ಅವರು ನಾನೇ ಔಟ್ ಆಗ್ತೀನಿ ಡಿಸಿಷನ್ ಅವರು ಕ್ಯಾಪ್ಟನ್ಸಿ ಕ್ಯಾಪ್ಟನ್ಸಿ ಹೊರಗೆ ಬರ್ತಾರೆ ನಿನ್ನೆ ಎಂಟರ್ ಆಗಿದ್ದು ದೀಪಿಕಾ ದಾಸ್ ಅನುಪಮ ಗೌಡ ಹಾಗೂ ಹೆಚ್ಚು ಗೋಲ್ಡ್ ಅನ್ನ ರೂಪೇಶ್ ಶೆಟ್ಟಿ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಸೆಲೆಕ್ಟ್ ಆಗ್ತಾರೆ ಅಂತ ಹೇಳಬಹುದು ಸೊ ಸಖತ್ ಕಾಂಪಿಟೇಷನ್ ಇರುತ್ತೆ ಬಿಗ್ ಬಾಸ್ ಈ ಸೀಸನ್ ಅಲ್ಲಿ ನಿನ್ನೆ ಕೊಟ್ಟ ಟಾಸ್ಕ್ ತುಂಬಾ ಚೆನ್ನಾಗಿ ಆಡಿದ್ದಾರೆ ಸೊ ಇವತ್ತು ಕ್ಯಾಪ್ಟನ್ಸಿ ಟಾಸ್ಕ್ ನ ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ಯಾರು ಕ್ಯಾಪ್ಟನ್ ಆಗ್ತಾರೆ ಮುಂದಿನ ವಾರಕ್ಕೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗಿದೆ ಇನ್ನು ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ಇವತ್ತು ಬಿಗ್ ಬಾಸ್ ಪ್ರೋಮೋವನ್ನ ಬಿಟ್ಟಿದ್ದಾರೆ ಸೊ ಪ್ರೋಮೋ ನೋಡಿದ್ರೆ ತುಂಬಾ ಡಿಫ್ರೆಂಟ್ ಆಗಿದೆ ಪ್ರತಿದಿನ ಬೆಳಿಗ್ಗೆ ಸಾಂಗ್ ಅನ್ನ ಹಾಕಿಬಿಟ್ಟು ಎಲ್ಲ ಕಂಟೆಸ್ಟೆಂಟ್ ಗಳನ್ನ ಎದ್ದೇಳಿಸ್ತಾ ಇದ್ರು ಬಟ್ ಇವತ್ತು ಒಂದಿಷ್ಟು ಜನ ಮಕ್ಕಳು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಅವರು ಯಾರು ಅಲ್ಲ ನನ್ನಮ್ಮ ಸೂಪರ್ ಸ್ಟಾರ್ ಸೀಸನ್ ಟೂ ಸ್ಟಾರ್ಟ್ ಆಗ್ತಾ ಇದೆ ಸೊ ಆ ಎಲ್ಲ ಪುಟಾಣಿಗಳು ಇವತ್ತು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಸೊ ಅವರೇ ಹೋಗ್ಬಿಟ್ಟು ಎಲ್ಲಾ ಕಂಟೆಸ್ಟೆಂಟ್ ಗಳನ್ನ ಎದ್ದೇಳಿಸ್ತಾರೆ ಸೊ ಇದರಲ್ಲಿ ಕೆಲವೊಬ್ರು ಇಮೋಷನಲ್ ಆಗ್ತಾರೆ ಯಾಕಂತ ಹೇಳಿದ್ರೆ ಮಯೂರಿ ಅವರು ಅವರ ಚಿಕ್ಕ ಮಗುವನ್ನ ಬಿಟ್ಟು ಬಂದಿದ್ದಾರೆ ಸೊ ಮಯೂರಿ ಅವರು ಅವ್ರ ಮಗುನ ನೆನೆಸ್ಕೊಂಡು ಅಳ್ತಾರೆ ಈ ಕಡೆ ಪ್ರಶಾಂತ್ ಸಂಬರ್ಗಿ ಅವರ ಮಗುವನ್ನ ನೆನೆಸ್ಕೊಂಡು ಅವ್ರು ಕೂಡ ಬೇಜಾರ್ ಮಾಡ್ಕೊಳ್ತಾರೆ ಸೊ ಇವತ್ತಿನ ಎಪಿಸೋಡ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳ್ಬೋದು ಸೊ ಇದಿಷ್ಟು ನಿನ್ನೆ ಬಿಗ್ ಬಾಸ್ ನ ಹೈಲೈಟ್ಸ್ ಅಂತ ಹೇಳ್ಬೋದು ಮತ್ತಷ್ಟು ಅಪ್ಡೇಟ್ಸ್ ನ ತಗೊಂಡು ಬರ್ತೀನಿ ಅಲ್ಲಿ ತನಕ ನೋಡ್ತಾ ಇರಿ ಫಿಲ್ಮಿ ಬೀಟ್ ಕನ್ನಡ ಸೈನಿಂಗ್ ಆಫ್ ಸರಿತಾ ಪಟೇಲ್ ಬಾಯ್ ಬಾಯ್